ನೀಡಿಸ ಪಬ್ಲಿಕ್ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಜೆಪಿ ನಗರದಲ್ಲಿ ಇರತಕ್ಕಂತ ಕ್ರೋಮಾ ಸ್ಟೋರ್ ಅಲ್ಲಿ ಇದ್ದೀವಿ ಹೌದು ನೀವೇನಾದರೂ ಒಂದು ಪ್ರೀಮಿಯಂ ಕ್ವಾಲಿಟಿ ಲ್ಯಾಪ್ಟಾಪ್ ಅನ್ನು ಪರ್ಚೇಸ್ ಮಾಡಬೇಕಾಗಿತ್ತು ಅನ್ಕೊಂಡಿದ್ರಾ ಅಂತಂದ್ರೆ ಈ ಒಂದು ಕ್ರೋಮಾ ಸ್ಟೋರ್ ಸಹಿತ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು ಹೌದು ಇವತ್ತು ಇಲ್ಲಿ ಇಂಟೆಲ್ ಇವೋ ಡೇ ನಡೀತಾ ಇರುವಂತದ್ದು ಸೊ ಇಂಟೆಲ್ ಇವೋ ದಲ್ಲಿ ಯಾವ ಒಂದು ಲ್ಯಾಪ್ಟಾಪ್ಸ್ ಗಳು ಬರುತ್ತೆ ಏನೆಲ್ಲ ಒಂದು ಸ್ಪೆಸಿಫಿಕೇಶನ್ ಇರುತ್ತೆ ಆಮೇಲೆ ನೀವೇನಾದರೂ ಒಂದು ಪ್ರೀಮಿಯಂ ಕ್ವಾಲಿಟಿ ಲ್ಯಾಪ್ಟಾಪ್ ಅನ್ನು ಖರೀದಿ ಮಾಡಬೇಕಾಗಿತ್ತು ಅನ್ಕೊಂಡಿದ್ರಾ ಅಂತಂದ್ರೆ ಇಂಟೆಲ್ ಇವೋ ಸರ್ಟಿಫಿಕೇಶನ್ ಇರತಕ್ಕಂತ ಲ್ಯಾಪ್ಟಾಪ್ ಗಳು ಒಂದು ಬೆಸ್ಟ್ ಆದ ಚಾಯ್ಸ್ ಅಂತ ಹೇಳಬಹುದು ಸೊ ಹಾಗಾದ್ರೆ ಬನ್ನಿ ಒಂದು ಇಂಟೆಲ್ ಇವೋ ಸರ್ಟಿಫಿಕೇಶನ್ ಲ್ಯಾಪ್ಟಾಪ್ ಯಾವ್ಯಾವ ಬರುತ್ತೆ ಏನೆಲ್ಲ ಒಂದು ಸ್ಪೆಸಿಫಿಕೇಶನ್ ಇರುತ್ತೆ ಏನೊಂದು ಸ್ಟ್ಯಾಂಡರ್ಡ್ ಅನ್ನು ಇವರು ಮೇಂಟೇನ್ ಮಾಡಿದ್ರು ಅಂತ ನಿಮಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ನೀವೇನಾದರೂ ಒಂದು ಹೊಸ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರಾ ಅಂತಂದ್ರೆ ಖಂಡಿತವಾಗ್ಲೂ 4ರಿಂದ 5 ಲ್ಯಾಪ್ಟಾಪ್ನ ಚೂಸ್ ಮಾಡಿರ್ತೀರಾ ಜೊತೆಗೆ ಕೆಲವೊಂದಿಷ್ಟು ಬ್ರ್ಯಾಂಡ್ ಅನ್ನು ಸಹಿತ ನೀವು ಚೂಸ್ ಮಾಡಿರ್ತೀರಾ ಕೆಲವೊಂದಿಷ್ಟು ಮಾಡೆಲ್ ಸಹಿತ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಕೆಲವೊಂದು ಲ್ಯಾಪ್ಟಾಪ್ಸ್ನ ನಾವು ಒಂದು ಹೈ ಪರ್ಫಾರ್ಮೆನ್ಸ್ ನೋಡ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಒಂದು 4ರಿಂದ 5 ಕೆಜಿ ತೂಕ ಇರುತ್ತೆ ಬಲ್ಕ್ ಆಗಿರುತ್ತೆ ಅದರಲ್ಲಿ ಕೂಲರ್ಸ್ ಅನ್ನು ಇನ್ಕ್ಲೂಡ್ ಮಾಡಿರ್ತಾರೆ ಅದು ಬೆಸ್ಟ್ ಸಿಪಿಯು ಮತ್ತು ಜಿಪಿಯು ಅಂತ ಆ ಲ್ಯಾಪ್ಟಾಪ್ ಬಂದ್ರೆ ಸಹಿತ ಖಂಡಿತವಾಗ್ಲೂ ವೇಟ್ ನಮಗೆ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು ಸೊ ವೇಟ್ನ ಜೊತೆಗೇನೆ ಕೆಲವೊಂದಿಷ್ಟು ಲ್ಯಾಪ್ಟಾಪ್ಗಳು ಬರುತ್ತೆ ತುಂಬಾ ಸ್ಲಿಮ್ ಆಗಿರುತ್ತೆ ಒಂದು ಪೇಪರ್ನಷ್ಟು ಆಗಿರುತ್ತೆ ಬಟ್ ಸ್ಟಿಲ್ ನಮಗೆ ಪರ್ಫಾರ್ಮೆನ್ಸ್ ಮುಖ್ಯವಾಗಿರುತ್ತೆ ಸೊ ನೀವೇನಾದರೂ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಇರತಕ್ಕಂತ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಇಂಟೆಲ್ ಇವೋ ಪ್ರೋಕಮ್ ಲ್ಯಾಪ್ಟಾಪ್ಸ್ ಗಳು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸೊ ಒಂದು ಎಲ್ಲಾ ಲ್ಯಾಪ್ಟಾಪ್ ನಿಮಗೆ ಕ್ರೋಮಾ ಸ್ಟೋರ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ನಾವು ಇವಾಗ ಜೆಪಿ ನಗರದಲ್ಲಿ ಇರತಕ್ಕಂತ ಕ್ರೋಮಾ ಸ್ಟೋರ್ ಅಲ್ಲಿ ಇದ್ದೀವಿ ಸೊ ಇವತ್ತು ಇಲ್ಲಿ ಇಂಟೆಲ್ ಇವೋ ಡೇ ನಡೀತಾ ಇದೆ ಸೊ ಇಂಟೆಲ್ ಇವೋ ಪ್ರೋಕಮ್ ಅಲ್ಲಿ ಇರತಕ್ಕಂತ ಒಂದು ಎಲ್ಲಾ ಲ್ಯಾಪ್ಟಾಪ್ ನ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಸೊ ವಿಶೇಷವಾಗಿ ನೀವು ನೋಡಬಹುದು ಆಸುಸ್ ವಿವೋ ಬುಕ್ ಅಂತ ಹೇಳ್ಬೋದು ಸೊ ಇಲ್ಲಿ ಇಂಟೆಲ್ ಇವೋ ಬ್ಯಾಡ್ಜ್ ಇರೋದು ನಿಮಗೆ ಕಾಣ್ತಾ ಇದೆ ಸೊ ಇಂಟೆಲ್ ಇವೋ ಬ್ಯಾಡ್ಜ್ ಇತ್ತು ಅಂತಂದ್ರೆ ಇದೊಂದು ಪ್ರೀಮಿಯಂ ಲ್ಯಾಪ್ಟಾಪ್ ಅಂತ ನಾವು ಕಣ್ಣು ಮುಚ್ಕೊಂಡು ಹೇಳ್ಬೋದು ಸೊ ಯಾಕಪ್ಪ ಅಂತಂದ್ರೆ ಸೊ ಇಂಟೆಲ್ ಇವೋ ಒಂದು ಸರ್ಟಿಫಿಕೇಶನ್ ಇತ್ತು ಅಂತಂದ್ರೆ ನಮಗೆ ಸೂಪರ್ ರೆಸ್ಪಾನ್ಸಿವ್ ಇರತಕ್ಕಂತ ಒಂದು ಲ್ಯಾಪ್ಟಾಪ್ ನಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ನೀವು ನೋಡಬಹುದು ಜಸ್ಟ್ ಲೆಸ್ ದನ್ 1 ಸೆಕೆಂಡ್ ಅಲ್ಲಿ ಇದು ಲ್ಯಾಪ್ಟಾಪ್ ವೇಕಪ್ ಆಗುತ್ತೆ ನೋಡ್ತಾ ಇದ್ರಾ ಲೆಸ್ ದನ್ 1 ಸೆಕೆಂಡ್ ಅಲ್ಲಿ ವೇಕಪ್ ಆಗುತ್ತೆ ಸೊ 1 ಸೆಕೆಂಡ್ ಮತ್ತೆ ತಗೊಳ್ಳೋಣ ನೋಡ್ತಾ ಇದ್ರಾ ಸೊ ಲೆಸ್ ದನ್ 1 ಸೆಕೆಂಡ್ ಅಲ್ಲಿ ಇದು ವೇಕಪ್ ಆಗುತ್ತೆ ಸೊ ಇದು ಸೂಪರ್ ರೆಸ್ಪಾನ್ಸಿವ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು ಜೊತೆಗೆ ಒಂದು ಲಾಂಗ್ ಬ್ಯಾಟ್ರಿ ಬ್ಯಾಕಪ್ ನಾವು ಇಲ್ಲದೆ ಇದರಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇಂಟೆಲ್ ವಿವೋ ಬ್ಯಾಡ್ಜ್ ಇರತಕ್ಕಂಥ ಲ್ಯಾಪ್ಟಾಪ್ಗಳು ಮಿನಿಮಮ್ 9 ಅವರ್ಸ್ ಬ್ಯಾಟ್ರಿ ಲೈಫ್ನ ಹೊಂದಿರುತ್ತೆ ಅಂತ ಹೇಳ್ಬೋದು ಸೊ ಮಿನಿಮಮ್ 9 ಅವರ್ಸ್ ಅಂತಂದರೆ ಒಂದು ಬೆಟರ್ ಬ್ಯಾಟ್ರಿ ಲೈಫ್ ಅಂತ ಹೇಳ್ಬೋದು ಸೊ ನೀವು ಇಡೀ ದಿನ ಸಹಿತ ಆರಾಮಾಗಿ ಯೂಸ್ ಮಾಡ್ಬೋದು ಜಸ್ಟ್ ನೀವು 30 ಮಿನಿಟ್ಸ್ ನೀವು ಒಂದು ಚಾರ್ಜ್ ಮಾಡಿದರೆ ಸಾಕು ಒಂದು 4-5 ಅವರ್ಸ್ವರೆಗೂ ನಿಮಗೆ ಚಾರ್ಜ್ ಬರುತ್ತೆ ಸೊ ಆಮೇಲೆ ಫಾಸ್ಟ್ ಚಾರ್ಜಿಂಗ್ ಫೆಸಿಲಿಟಿ ಅನ್ನೋದ್ರಲ್ಲಿ ಕೊಟ್ಟಿದ್ದಾರೆ ಹೌದು ಕೇವಲ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಅಷ್ಟೇ ಅಲ್ಲ ಈವನ್ ಲ್ಯಾಪ್ಟಾಪ್ನಲ್ಲಿ ಸಹಿತ ನಮಗೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ ವಿತ್ ಟೈಪ್ ಸಿ ಚಾರ್ಜಿಂಗ್ನೊಂದಿಗೆ ಒಂದು ಫಾಸ್ಟ್ ಚಾರ್ಜಿಂಗ್ ಬರ್ತಾ ಇರೋದು ಒಂದು ವಿಶೇಷ ಅಂತ ಹೇಳ್ಬೋದು ಸೊ ವಿಶೇಷವಾಗಿ ಈ ಒಂದು ಆಸುಸ್ ವಿವೋ ಬುಕ್ ಲ್ಯಾಪ್ಟಾಪ್ನಲ್ಲಿ ನೋಡ್ತಾ ಇದ್ರೆ ಒಂದು 15.5 ಇಂಚಸ್ನ ಒಂದು ಫುಲ್ ಎಚ್ ಡಿ ಸ್ಕ್ರೀನ್ ನಮಗೆ ಇಲ್ಲಿ ಸಿಗ್ತಾ ಇದೆ ಸೊ ಜೊತೆಗೆ ಇದರಲ್ಲಿ ಒಂದು ಇಂಟೆಲ್ ಐಫೈ 12th ಜನರೇಷನ್ ಲ್ಯಾಪ್ಟಾಪ್ ಇದು 512 GB SSD ಅಲ್ಲಿ ಕೊಟ್ಟಿದ್ದಾರೆ ಇದರ ಒಂದು ಬೆಸ್ಟ್ ಥಿಂಗ್ ಅಪ್ಪ ಏನಪ್ಪ ಅಂತಂದರೆ 180 ಡಿಗ್ರಿನಲ್ಲಿ ಇದನ್ನ ಆ್ಯಂಗಲ್ ರೊಟೇಟ್ ಮಾಡ್ಬೋದು ನೋಡ್ತಾ ಇದ್ರಾ ಬೈಂಗಿ ಲ್ಯಾಪ್ಟಾಪ್ ಅಂತ ಹೇಳ್ಬೋದು ಆಯ್ತಾ ಸೊ ಇದರಲ್ಲಿ ನಮಗೆ 16 GB ಒಂದು DDR4 RAM ಸಿಗ್ತಾ ಇದೆ ಸೊ ಜೊತೆಗೆ 512 GB SSD ಸ್ಟೋರೇಜ್ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಒಂದು ಸ್ಟ್ಯಾಂಡರ್ಡ್ ಒಂದು ಇದರಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಇಂಟೆಲ್ ಐರಿಸ್ XC ಗ್ರಾಫಿಕ್ಸ್ನ ಇದರಲ್ಲಿ ಆರಾಮಾಗಿ ನೋಡ್ಬೋದು ಸೊ ಇನ್ ಕೇಸ್ ನೀವೇನಾದರೂ ಒಂದು 70-75 ಸಾವಿರ ರೂಪಾಯಿ ಬಜೆಟಲ್ಲಿ ಒಂದು ಲ್ಯಾಪ್ಟಾಪ್ ನೋಡ್ತಾ ಇದ್ರೆ ಅಂತಂದರೆ ಇದು ಸಹಿತ ಒಂದು ಬೆಸ್ಟ್ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು